ಇವಾಗ ನಿವೃತ್ತ ಜೀವನವನ್ನು ಯಾವ ರೀತಿ ನಡೆಸ್ತಾ ಇದ್ದೀರಿ? ನೀವು ಹೇಳಿದಾಗೆ ಭಾರತ ಮಾತೆಗೆ ಸೇವೆ ಸಲ್ಲಿಸಿದೆ. ನೋಡಿ, ನಮ್ಮ ಭಾರತ ಮಾತೆ ಅಂತ ಏನು ನಾವು ತಾಯಿಗೆ ಹೋಲಿಸ್ತೀವಿ, ಅದು ಯಾವುದಾದ್ರೂ ಒಂದು ದೇಶ ಇದೆ ಅಂತ ಹೇಳಿದರೆ ಅದು ನಮ್ಮ ಭಾರತ ಮಾತ್ರ. ನಾವು ಭಾರತ ಮಾತೆಯ ಮಣ್ಣು ಈ ಭಾಗವನ್ನು ನಾವು ತಾಯಿಗೆ ಹೋಲಿಸ್ತೀವಿ. ಆ ತಾಯಿಗೆ ಸೇವೆ ಸಲ್ಲಿಸಿದ್ರು ತುಂಬ ಖುಷಿಯಾಗಿದೆ. 19 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಾನು ನಿವೃತ್ತನಾಗಿ ಈಗ ಹೊರಗಡೆ ಬಂದಿದ್ದೇನೆ. 2013ರಲ್ಲಿ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದು ನಾನು ಸುಮಾರು ಕೆಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಸಮಾಜ ಪರಿವರ್ತನೆಗಾಗಿ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಉತ್ತಮವಾದಂಥ ವ್ಯವಸ್ಥೆ ಯಾವ ರೀತಿ ನಮಗೆ ಕಲಿಸಿಕೊಟ್ರು, ಆ ಕಲಿಸಿಕೊಟ್ಟಿದಂತಹ ಒಂದು ನಮಗೆ ಏನು ಟ್ರೈನ್ ಮಾಡಿದ್ರು, ನಮಗೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಲಿಸಿಕೊಟ್ಟಿದೆ, ಅದನ್ನು ಮುಂದುವರಿದು ನಾವು ನಮ್ಮ ಮುಂದಿನ ಪೀಳಿಗೆಗೆ ನಾವು ಕಲಿಸಿದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಆ ನಮ್ಮ ಸಂಸ್ಕೃತಿ ಉಳಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಂದೇ ಆದಂತಹ ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಅದರ ಜೊತೆ ಜೊತೆಯಲ್ಲಿ ಸಮಾಜಕ್ಕೆ ಆಗುವಂತಹ ಕೆಲಸಗಳಲ್ಲಿ ತೊಡಗಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇನೆ. ಸೊ ದೇಶ ಸೇವೆ ಮಾಡಿದ ನಂತರವೂ ಕೂಡ ಒಂದು ಸಮಾಜಕ್ಕೋಸ್ಕರ ಕೆಲಸವನ್ನು ಮಾಡ್ತಾ ಇದ್ದೀರಿ ತಾವು? ಖಂಡಿತ. ಅದು ನಿಜವಾಗ್ಲೂ ಒಂಥರ ಹೆಮ್ಮೆ ಪಡುವಂಥ ವಿಷಯವೇ. ಹಾಗೆ ಅದು ಕೂಡ ನಿಮಗೆ ದೇಶದ ಮೇಲಿರುವಂತಹ ಭಕ್ತಿ, ಹಾಗೆ ಸಮಾಜದ ಮೇಲಿರುವಂತಹ ಭಕ್ತಿಯನ್ನು ಎದ್ದು ತೋರಿಸುತ್ತೆ ಅಂತಲೇ ಹೇಳಬಹುದು. ಖಂಡಿತ. ಇದರಲ್ಲಿ ನನಗೆ ಇದನ್ನು ಮಾಡಿದಂತಹ ಕೆಲಸಗಳನ್ನು ಗುರುತಿಸಿ ನನಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪೂರ್ವ ಸೈನಿಕರ ಪ್ರಕೋಷ್ಠದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸೈನಿಕ ಪ್ರಕೋಷ್ಠಕ್ಕೆ ನನ್ನ ಸಂಚಾಲಕರನ್ನಾಗಿ ಸಹ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ವೀರಯೋಧ ವೇಣು ಇವರ ಸ್ನೇಹಿತರು ವೇಣು ಅವರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಗೋಪಾಲ್ ಅಂತ. ನಾನು ವೇಣುವರು ಒಂದೇ ಊರಿನಲ್ಲಿ ಹುಟ್ಟಿದವರು, ಸೊ ಒಂದೇ ಜೊತೆಯಲ್ಲೇ ಬೆಳೆದವರು. ವೇಣುವರು ಬಂದು ನನಗಿಂತ 2 ವರ್ಷ ದೊಡ್ಡವರವರು. ಸೊ ನಾನು 5ನೇ ಕ್ಲಾಸಲ್ಲಿರಬೇಕಾದ್ರೆ ಅವರು 7ನೇ ಕ್ಲಾಸಲ್ಲಿದ್ದವರು ಓದ್ತಾಯಿದ್ರು. ಸೊ ಇಬ್ಬರು ಒಂದೇ ಸ್ಕೂಲಲ್ಲೇ ಓದ್ದವರು. ಈಗ ಚೆಮ್ಮೆನಹಳ್ಳಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ, 1ರಿಂದ 5ನೇ ಕ್ಲಾಸ್ವರೆಗೂ. ಅಲ್ಲಿ ನಾವು ಓದಿದೆ, ವೇಣುವರಲ್ಲೇ ಓದಿದ್ರು. ಅದಾದ ನಂತರ ದುಮ್ಸಂದ್ರದಲ್ಲಿ 7ರಿಂದ 10 5ರಿಂದ 10ವರೆಗೂ ನಾವು ದುಮ್ಸಂದ್ರದಲ್ಲೇ ಓದಿದವರು. ಸೊ ನನಗೆ ಊರಲ್ಲಿ ಯಾವಾಗಲೂ ವೇಣುವರು ಸಿಗ್ತಾಯಿದ್ರು, ಮಾತಾಡ್ತಾಯಿದ್ವಿ. ಸೊ ಇದು ಈ ಒಂದು ಸಂಬಂಧ ಈಗ ಆವಾಗಿಂದನೂ ಇದೆ ನಮ್ಮದು. ಚಿಕ್ಕ ಹುಡುಗರಿಂದ ನಾವು ಬಾಲ್ಯದಿಂದ ನಮ್ಮ ಸಂಬಂಧಗಳು ಹೀಗೆ ಇದೆ. ಸೊ ನನಗೆ ಅತಿ ಹೆಚ್ಚಿಗೆ ವೇಣುವರ ಬಗ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ನಾವು ಪ್ರೌಢಶಾಲೆಯಲ್ಲಿರಬೇಕಾದ್ರೆ, ನಾವು ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಓದಬೇಕಾದ್ರೆ ಅವರು 10ನೇ ತರಗತಿಯಲ್ಲಿ ಓದ್ತಾಯಿದ್ರು. ಸೊ ಆಗಲೇ ಅವರು ವೇಣುವರು 10ನೇ ತರಗತಿಯಲ್ಲಿ ಯೂನಿಯನ್ ಲೀಡರ್ ಆಗಿದ್ದರು. ಅಂದರೆ ಸ್ಕೂಲ್ಗೆ ಅಂದರೆ ಏನು ಹೈಸ್ಕೂಲು 8ರಿಂದ 10 ಕ್ಲಾಸ್ ಇದೆ, ಅದಕ್ಕೆ ಯೂನಿಯನ್ ಲೀಡರಾಗಿ ಅವರು ಸೆಲೆಕ್ಟ್ ಆಗಿದ್ದರು. ಸೊ ಆಗಲೇ ಅವರ ಒಂದು ನಾಯಕತ್ವ ಗುಣಗಳನ್ನು ಅವರು ಕರಗತ ಮಾಡಿಕೊಂಡಿದ್ದರು. ಸೊ ಅಲ್ಲಿಂದಲೇ ಅವ್ರದ್ದು ಬೇಸ್ ಏನಂತಿದೆ, ಬೇಸ್ ಅಲ್ಲಿಂದಲೇ ಶುರುವಾಯಿತು ಅಂತ ಅಂದ್ಕೊಳ್ತೀವಿ. ಯಾಕಂತೇಳಿದ್ರೆ ಸ್ಕೂಲಲ್ಲಿ ಅವರು ಕಾರ್ಯಕ್ರಮಗಳನ್ನು ಆಯೋಜಿಸೋದಾಗಲಿ, ಟೀಚರ್ಸ್ ಜೊತೆ ಸಂವಾದ ಮಾಡೋದಾಗಲಿ, ಅಥವಾ ಫ್ರೆಂಡ್ಸ್ ಜೊತೆ ಅಥವಾ ಅವರ ಕೆಳಗಿನ ತರಗತಿಗಳ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸೋದಾಗಲಿ, ಅವರು ಆವಾಗಿಂದನೇ ತಮ್ಮ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡಿದ್ದರು. ಹೀಗೆ ಅವರು ತದನಂತರ 10th ಮುಗಿದ ನಂತರ ಮೋಸ್ಟ್ಲಿ ಅವ್ರ ಬ್ಯಾಚಲ್ಲಿ ನಮ್ಮ ಗ್ರಾಮದಲ್ಲೇ ಅವರೊಬ್ಬರೇ ಅನಿಸುತ್ತೆ 10th ಪಾಸ್ ಆಗಿದ್ದು. ಅದು ಅವರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದವರು ಅವರು. ಅಂದರೆ ಆಗಿನ ಇದರಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದೋದಂದರೆ ಒಂಥರ ರಿಯಲಿ ತುಂಬ ಗ್ರೇಟ್ ಇದ್ದಂಗೆ. ಸೊ ಯಾರು ಇಂಗ್ಲೀಷ್ ಮೀಡಿಯಮ್ ಅಂದರೆ ಎಲ್ಲ ಭಯಪಡೋರು. ಸೊ ಇವರು ಇಂಗ್ಲೀಷ್ ಮೀಡಿಯಮಲ್ಲೇ ಓದಿದವರು, ವೇಣುವರು ಸಹ. ಸೊ ಆಮೇಲೆ ಅವರು ಕಾಲೇಜಿಗೆ ಉನ್ನತ ವ್ಯಾಸಂಗ ಕಾಲೇಜನ್ನು ಮಾಡ್ತಾರೆ. ಅದಾದಮೇಲೆ ಆರ್ಮಿಗೆ ಸೆಲೆಕ್ಟ್ ಆಗ್ತಾರೆ, ಆರ್ಮಿಗೆ ಸೆಲೆಕ್ಟ್ ಆಗಿ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾರೆ. ಸೊ ಅಲ್ಲಿಗೆ ನಮ್ಮದು ಅಂದರೆ ಅವರು ಆರ್ಮಿಗೆ ಹೋದ್ಮೇಲೆ ನಮ್ಮ ಸಂಪರ್ಕ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ತದನಂತರ ಅವರು ಆರ್ಮಿಯಿಂದ ವಾಪಸ್ ಬಂದಾಗ ಅಂದರೆ 2014-13 ಆ ಒಂದು ಇದರಲ್ಲಿ ನಾವು ಮತ್ತೆ ಸೇರಿದ್ವಿ. ಸರ್, ಈಗ ಇನ್ನೊಂದು ವಿಷಯ ಏನು ಕೇಳಬೇಕಂದ್ರೆ, ತಾವು ಕಾಶ್ಮೀರದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರಿ. ಈಗ ಕಾಶ್ಮೀರದಲ್ಲಿ ತುಂಬ ಹಿಂಸಾತ್ಮಕವಾಗಿ, ಮುಂಚೆ 370 ಆ್ಯಕ್ಟ್ ಅಂತ ಇತ್ತು, ಸೊ ಅದನ್ನು ತೆಗೆದಿದ್ದಾರೆ. ಅದರಿಂದ ಈ ಸೈನಿಕರಿಗೆ ಆಗಿರುವಂಥ ಅನುಕೂಲಗಳೇನು ನಿಮ್ಮ ಪ್ರಕಾರ? ನೋಡಿ, ನಾನೆಲ್ಲ ಅಲ್ಲಿ ಸರ್ವಿಸ್ ಮಾಡಬೇಕಾದ್ರೆ
ಯಾರಾದರೂ ಸಿವಿಲಿಯನ್ಸ್ ಈಗ ನಾವು ಟೆರರಿಸ್ಟ್ಗಳು ಬಂದ್ಬಿಡ್ತಾರೆ ಘುಸ್ಪೇಟಾಗಿ ಅಂದರೆ ಇನ್ಫಿಲ್ಟ್ರೇಟ್ ಆಗಿ ಒಳಗಡೆ ಬರ್ತಾರೆ ಕಾಶ್ಮೀರದ ಒಳಗಡೆ ಬಂದು ಅವರ ಉದ್ದೇಶ ಏನು ಎಲ್ಲಾದರೂ ಸಾರ್ವಜನಿಕವಾಗಿ ಅಥವಾ ನಮ್ಮ ಸೈನ್ಯದ ಸೈನಿಕರನ್ನು ಕೊಲ್ಲುವಂಥ ಪ್ರಕ್ರಿಯೆ ನಡೀತಾ ಬಂದಿದೆ. ಆ ಸಮಯದಲ್ಲಿ ನಾವು ಯಾರಾದರೂ ಟೆರರಿಸ್ಟ್ಗಳು ಬಂದು ಅವರು ಇಂಥ ಕೃತ್ಯಗಳನ್ನು ಮಾಡಬೇಕಾದ್ರೆ ನಮಗೆ ಇನ್ಫಾರ್ಮೇಷನ್ ಬಂದಾಗ ನಾವು ಸ್ಕೋಡೌನ್ ಆಗ್ತೀವಿ. ಸ್ಕೋಡೌನ್ ಆಗಿ ಅವರನ್ನು ಅವ್ರಿಗೆ ಹೆದರಿಸುವಂಥ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಫೈರಿಂಗ್ ಆಗುತ್ತೆ, ಆ ಕಡೆಯಿಂದ ಫೈರಿಂಗ್ ಬರುತ್ತೆ. ಫೈರಿಂಗ್ ಬಂದಾಗ ನಾವು ಫೈರಿಂಗ್ ಮಾಡಬೇಕಾಗತ್ತೆ. ಆ ಸಮಯದಲ್ಲಿ ಅವರು ಸಾರ್ವಜನಿಕರ ಮಧ್ಯೆ ಇರ್ತಾರೆ, ಸಾರ್ವಜನಿಕರ ಒಂದು ಮನೆಯಲ್ಲಿರ್ತಾರೆ. ನಾವು ಫೈರಿಂಗ್ ಮಾಡಬೇಕಾದ್ರೆ ಯಾರಿಗಾದರೂ ಸಿವಿಲಿಯನ್ಸಿಗೆ ಏನಾದರೂ ಆದರೆ, ಸಾರ್ವಜನಿಕರಿಗೆ ಏನಾದರೂ ಆದರೆ ಹ್ಯೂಮನ್ ರೈಟ್ಸ್ ಅವರು ನಮ್ಮ ಮೇಲೆ ಕೇಸುಗಳನ್ನು ಹಾಕುವಂಥ ಪ್ರಕ್ರಿಯೆಗಳಿರ್ಬೋದು ಅಥವಾ ದಂಗೆ ಹೇಳುವಂಥದ್ದು ಇರಬಹುದು. ನಾವೆಲ್ಲ ನೋಡಿದ್ದೀರಾ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದ್ರೆ ಸೈನಿಕರು ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರನ್ನ ಕಿಚಾಯಿಸೋದು, ಅವ್ರನ್ನ ಒಂದು ರೀತಿಯಾದಂತಹ ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು, ಅವರ ಹೆಲ್ಮೆಟ್ಗಳನ್ನು ಕಿತ್ತು ಹೊಡೆಯುವಂಥದ್ದು, ಈ ರೀತಿಯಾದಂತಹ ಒಂದು ಘಟನೆಗಳು ಏನು ನಡೀತಾ ಇತ್ತು. ಈ 370 ಆ್ಯಕ್ಟ್ ಏನಿತ್ತು, ಈ ಒಂದು ಆ್ಯಕ್ಟನ್ನು ಮೋದಿಯವರು ತೆಗೆದುಹಾಕಿದ್ರು. ಇದು 75 ವರ್ಷಗಳಿಂದ ಅವರು ನಮ್ಮ ಸಂವಿಧಾನವನ್ನು ಒಪ್ಕೊಳ್ತಾ ಇರಲಿಲ್ಲ. ಕಾಶ್ಮೀರದ ಒಂದು ವ್ಯವಸ್ಥೆ, ಕಾಶ್ಮೀರದಲ್ಲಿ ಇರುವಂಥವರು ನಾವು ಬೇರೆ ಕಂಟ್ರಿ ಅಂತ ಹೇಳಿ ಮಾಡ್ತಿದ್ರು. ಇತ್ ಅದು ಬಿಕಾಸ್ ಆಫ್ ದಟ್ ಓನ್ಲಿ ದಟ್ 370 ಆರ್ಟಿಕಲ್. ಆ ಆರ್ಟಿಕಲ್ ಅಡಿಯಲ್ಲಿ ಇವರು ಇದಿಷ್ಟೆಲ್ಲ ಮಾಡ್ತಿದ್ರು. ಅಲ್ಲಿನ ರಾಜದ ಮನೆತನದವರು, ರಾಜಕೀಯ ಒಂದು ಕುಟುಂಬದವರು ಈ 370 ಹೋಗ್ಬಿಟ್ರೆ ನಾವು ಭಾರತಕ್ಕೆ ಭಾರತದ ಸಂವಿಧಾನವನ್ನು ಮಾಡಬೇಕು ಅಂತೇಳಿ ಇದು ಮಾಡ್ಕೊಂಡಿರ್ತಾರೆ. ಯಾವಾಗ 370 ಅಲ್ಲಿ ಇತ್ತು, ನೀವು ಎಲ್ಲ ನೋಡಿದ್ದೀರಾ ಎಷ್ಟೊಂದು ಹಿಂಸಾತ್ಮಕವಾದ ಘಟನೆಗಳು. ನಮಗೆಲ್ಲ ಗೊತ್ತೇ ಇಲ್ಲ, ನಾನು ಈವನ್ ನಾನು ಅಲ್ಲಿ 12-13 ವರ್ಷ ಸೇವೆ ಸಲ್ಲಿಸಿದ್ರು ಸಹ ಅಲ್ಲಿ ಹಿಂದೂಗಳು ಇದ್ದರು ಅಥವಾ ಒಂದು ಸಮುದಾಯ, ನಮ್ಮ ಹಿಂದೂ ಸಮುದಾಯ ಅಲ್ಲಿತ್ತು, ಆ ಪಂಡಿತರಿದ್ದರು ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ನಮಗೆ ಯಾರೂ ಗೊತ್ತೇ ಇಲ್ಲ ಅಲ್ಲಿ. ಅಲ್ಲಿ ಆ 370 ಆ್ಯಕ್ಟ್ನ ಮುಂದೆ ಸುಮಾರು ಲಕ್ಷಾಂತರ ಪಂಡಿತರನ್ನು ಅಲ್ಲಿ ನರಮೇಧ ನಡೆದಿದೆ. ನಾವು ಯಾರಿಗೆ ಹೇಳ್ಬೇಕು ಇದು, ಈ ವಿಷಯ ನಮಗೆ ಪುಸ್ತಕಗಳಲ್ಲಿಲ್ಲ, ಸೋಷಿಯಲ್ ಮೀಡಿಯಾಗಳಲ್ಲಿಲ್ಲ, ಯಾರು ನ್ಯೂಸ್ ಚಾನೆಲ್ ಅವರು ಯಾರು ತೋರಿಸ್ಲೇ ಇಲ್ಲ. ನಮ್ಗೆ ಯಾರು ಹೇಳ್ಕೊಟ್ಟು ಇಡೀ ದೇಶವನ್ನ ಒಂದು ಪರದೆ ಹಿಂದೆ ಇಟ್ಟಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಏನು ದಿಟ್ಟ ನಿರ್ಧಾರ ತಗೊಂಡಿದ್ವೆ, 370 ಆರ್ಟಿಕಲ್ ಅನ್ನು ತೆಗೆದಾಕಿ ಭಾರತಕ್ಕೆ ಒಂದು ಅವರು ನಮ್ಮ ಧ್ವಜವನ್ನು ಅವರು ಆರಿಸ್ಲಿಕ್ಕೆ ಅವರು ಇಷ್ಟಪಡ್ತಿರಲಿಲ್ಲ. ಅಲ್ಲಿ ಯಾರಾದರೂ ನಮ್ಮ ಧ್ವಜವನ್ನು ತೊಗೊಂಡೋದ್ರೆ ಅವರು ಟೆರರಿಸ್ಟ್ ಆಗಿ ಇದು ಮಾಡ್ತಿದ್ರು. ಆ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಇವತ್ತು ಆ 370 ಆರ್ಟಿಕಲನ್ನು ತೆಗೆದಾಕಿದ್ರು, ಮತ್ತು ಅದೇ ಜೊತೆಯಲ್ಲಿ ಒಂದು 35A ಅನ್ನೋ ಆ್ಯಕ್ಟನ್ನು ತೆಗೆದಾಕಿದ್ರು. ಅದು ಏನಪ್ಪ ಹೇಳ್ತಿತ್ತು ಅಂತ ಹೇಳಿದ್ರೆ, ನಾವು ಈಗ ನೋಡಿ, ನಾವು ಇಡೀ ದೇಶದಲ್ಲಿ ನಾವು ಎಲ್ಲಿ ಬೇಕಾದರೂ ಹೋಗಿ ನಮ್ಮ ನಾವು ಜಮೀನನ್ನು ಖರೀದಿ ಮಾಡ್ಬೋದು. ಆದರೆ ಅಲ್ಲಿ ಹಾಗಿರಲಿಲ್ಲ. ಕಾಶ್ಮೀರದಲ್ಲಿ ಅವರೇ ಪರ್ಚೇಸ್ ಮಾಡಬೇಕು ಲ್ಯಾಂಡ್ಸನ್ನು, ಬೇರೊಬ್ಬರು ಯಾರೂ ಅಲ್ಲಿ ಹೋಗುವಂತಿಲ್ಲ, ಲ್ಯಾಂಡ್ ಖರೀದಿ ಮಾಡೋಂಗಿಲ್ಲ. ಈ ರೀತಿಯಾದಂತಹ ಒಂದು ಆರ್ಟಿಕಲನ್ನು ಅಲ್ಲಿ ಮೊನ್ನೆ ಜವಾಹರಲಾಲ್ ನೆಹರು ಅವರು ಮಾಡಿಟ್ಟು ಹೋದಂತಹ ಒಂದು ದುರಾದೃಷ್ಟ ಅಂತ ಹೇಳ್ಬೋದು. ಸೊ ಈ ಆರ್ಟಿಕಲನ್ನು ತೆಗೆದ್ರಿಂದಾಗಿ ಯೋಧರಿಗೆ ಬಹಳಷ್ಟು ಒಂದು ಉಪಯೋಗ ಆಯಿತು. ಯೋಧರಿಗೆ ಈಗ ಏನು ನರೇಂದ್ರ ಮೋದಿಜಿ ಅವರ ಸರ್ಕಾರ ಇದೆ, ಫುಲ್ ಪ್ಲೆಡ್ಜ್ ಕೊಟ್ಟಿದೆ. ಏನು ಇವ ಕಲ್ಲಲ್ಲಿ ಹೊಡಿತಿದ್ರು ಅಲ್ಲಿ, ಯಾರು ಮಕ್ಕಳನ್ನ ಯೂಸ್ ಮಾಡ್ಕೋತಿದ್ರು ಕಲ್ಲು ಹೊಡಿಲಿಕ್ಕೆ ಇದು ಮಾಡ್ಲಿಕ್ಕೆ ರಾಜಕೀಯದವರು, ಇವತ್ತದೆಲ್ಲ ಸ್ಟಾಪ್ ಆಗಿದೆ. ಸ್ಟಾಪ್ ಆಗಿದೆ ಅಂದ್ರೆ ಈ ಬಿಕಾಸ್ ಆಫ್ ದಿಸ್ ಆರ್ಟಿಕಲ್. ಖಂಡಿತ. ಇವತ್ತು ಅವರು ನಮ್ಮದೇ ಕಂಟ್ರಿಯಲ್ಲಿ ನಾವು ಏನು ಇಲ್ಲಿ ಸಂವಿಧಾನವನ್ನು ಫಾಲೋ ಮಾಡ್ತೀವಿ ಅವರು ಅದನ್ನೇ ಫಾಲೋ ಮಾಡಬೇಕು. ಸೊ ಯೋಧರಿಗಾಗುವಂತಹ ಇಂಥ ಸಮಸ್ಯೆಗಳನ್ನು ಅವರು ಅರಿತು ಅದನ್ನು ಸರಿ ಮಾಡಿದಾಗ ಮಾತ್ರ ಕಾರಣಲ್ಲ, ದೇಶದ ಹಿತದೃಷ್ಟಿಯಿಂದ ನಮ್ದು ಅಖಂಡ ಭಾರತ. ಇವತ್ತೇನು ಅವರು ಪಾಕ್ ಆಕುಪೈಡ್ ಕಾಶ್ಮೀರ ಅಂತ ಹೇಳ್ತಾರೆ, ಅದು ಅಖಂಡ ಭಾರತ. ನಮಗೆಲ್ಲ ಗೊತ್ತಿದೆ ಅಫ್ಘಾನಿಸ್ತಾನ ನಮ್ಮ ಭಾರತ, ಬಾಂಗ್ಲಾದೇಶ ಏನಿದೆ ಅದು ನಮ್ಮ ಭಾರತ, ಶ್ರೀಲಂಕಾ ಏನಿದೆ ಅದು ನಮ್ಮ ಭಾರತ. ನಮಗೆ ಇತಿಹಾಸವನ್ನು ಮರೆಮಾಚಿ ನಮ್ಮನ್ನೆಲ್ಲ ಒಂದು ಬ್ಲೈಂಡಾಗಿ ತೊಗೊಂಡು ಬಂದ್ಬಿಟ್ರು ಯಾರು. ಬರೀ ನಾವು ಉಪ್ಪಿನ ಸತ್ಯಾಗ್ರಹವನ್ನು ಮಾಡಿ ನಾವು ಸತ್ಯಾಗ್ರಹದಿಂದನೇ ನಾವು ಸ್ವತಂತ್ರವನ್ನು ಪಡೆದಿದ್ದೇವೆ ಇವತ್ತು ಅಂತೇಳಿದ್ರೆ ಅದು ತಪ್ಪಾಗುತ್ತೆ. ಅದರ ಹಿಂದೆ ನನ್ನಂತಹ
ಲಕ್ಷಾಂತರ ನಿಮ್ಮಂತಹ ಲಕ್ಷಾಂತರ ಜನ ಅದರ ಹಿಂದೆ ಕೆಲಸ ಮಾಡಿದ್ದಾರೆ, ತಮ್ಮ ಪ್ರಾಣಗಳನ್ನೇ ಬಲಿದಾನ ಕೊಟ್ಟಿದ್ದಾರೆ. ಆ ರೀತಿಯಾದಂಥ ಪಡ್ಕೊಂಡಂತಹ ಭಾರತ ನಮ್ಮ ಶ್ರೇಷ್ಠ ಭಾರತ, ನಮ್ಮ ಅಖಂಡ ಭಾರತ ಅಂತ ನಾವು ಅದನ್ನೇ ಅದಕ್ಕೆ ನಾವು ಯಾವತ್ತೂ ಪರಿಕಲ್ಪನೆ ಮಾಡ್ಕೋಬೇಕು. ನಾವು ಅಖಂಡ ಭಾರತ ಅಂತ ಹೇಳ್ತೀವಿ. ನಮ್ಮ ಅಖಂಡ ಭಾರತ ಅಂದರೆ ಪೂರ್ಣ ಭಾರತ ಇಲ್ಲ ನಮ್ಮದು. ಆ ಕಾಶ್ಮೀರ ಪಡ್ಕೊಂಡಿದ್ದಾರೆ ಅದು ಇಲ್ಲ, ಅಫ್ಘಾನಿಸ್ತಾನ್ ಹೋಯ್ತು ನಮ್ಮಿಂದ. ಇವತ್ತು ಏನು ತಾಲಿಬಾನ್ ಅವರು ನಮ್ಮದು ಅಂತ ಹೇಳಿ ಹೋರಾಡ್ತಾರೆ, ಅದು ನಮ್ಮ ಭಾರತ. ತಮಗೆಲ್ಲ ಗೊತ್ತಿದೆ ಇತಿಹಾಸದಲ್ಲಿ ಗಾಂಧಾರಿಯನ್ನ ಅಲ್ಲಿಂದ ಅಫ್ಘಾನಿಸ್ತಾನದಿಂದ ತಂದಿದ್ದು ಅಂತ ಹೇಳ್ತಾರೆ. ಅದು ಹಾಗಾದ್ರೆ ಯಾರ್ದದು? ನಮ್ಮ ಅಖಂಡ ಭಾರತ. ನಾವು ಹೋರಾಡಬೇಕಾಗಿರೋದು ಅಖಂಡ ಭಾರತವನ್ನ. ಇವತ್ತು ಏನು ಮೋದಿಜಿಯವರ ಪರಿಕಲ್ಪನೆ, ಅಖಂಡ ಭಾರತವನ್ನ ಮಾಡಬೇಕು ಅನ್ನೋದು, ಅದು ಆಗ್ಬೇಕಾಗಿದೆ ಖಂಡಿತ. ಸೊ ಅದೇ ರೀತಿ ಸರ್, ನಾನು ನಿಮಗೆ ಇನ್ನೊಂದು ಕೇಳಬೇಕು ಅಂದರೆ, ಮೊದಲಿರುವಂತಹ ಭಾರತೀಯ ಸೇನೆಗೂ ಈಗ ಇರುವಂತಹ ಭಾರತೀಯ ಸೇನೆಗೂ ಯಾವ ರೀತಿಯ ವಿಭಿನ್ನತೆಯನ್ನು ಕಾಣಬಹುದು? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇದು ಸೈನಿಕ ಒಬ್ಬನೇ, ಸೈನಿಕ ಯಾವತ್ತೂ ಅವನು ಸದೃಢವಾಗೇ ಇರ್ತಾನೆ. ಅವನನ್ನು ಬಳಸಿಕೊಳ್ಳುವ ಜನ, ಬಳಸಿಕೊಳ್ಳುವ ರಾಜತಾಂತ್ರಿಕ ವ್ಯವಸ್ಥೆ ಬದಲಾಗಿರ್ತದೆ, ಅದು ಬದಲಾಗಿದೆ. ಸೈನ್ಯ ಅವತ್ತು ಇತ್ತು, ಅವತ್ತು ನಾವು ಗೆದ್ದಿದ್ದೀವಿ. ತಮಗೆಲ್ಲ ಗೊತ್ತಿದೆ ನಮ್ಮ ಪೂರ್ವಜರ ಇತಿಹಾಸದಿಂದ ಸುಮಾರು ಸಾವಿರ ವರ್ಷಗಳ ಹಿಂದೆನೂ ನಾವು ಹೋರಾಡ್ತಾ ಬಂದಿದ್ದೇವೆ, ಈಗಲೂ ಹೋರಾಡ್ತಾ ಇದ್ದೇವೆ. ಅಂದರೆ ಆಗಲೂ ಸೈನ್ಯರು ಬಲಿಷ್ಠರಾಗಿದ್ದರು, ಈಗಲೂ ಸೈನ್ಯ ಬಲಿಷ್ಠವಾಗಿದೆ. ವ್ಯತ್ಯಾಸ ಏನಪ್ಪ ಅಂದರೆ, ಸೈನ್ಯವನ್ನು ಬಳಸ್ಕೊಂಡಂತಹ ಮುಖಂಡರು ಅವರ ತಪ್ಪಿನಿಂದಾಗಿ ನಾವು ಆವತ್ತಿನ ಸೈನ್ಯ ಒಂದು ಸೋಲನ್ನು ಒಪ್ಕೊಳ್ಬೇಕಾಯ್ತು. 1965 ಚೈನಾ ಯುದ್ಧ ಏನು ಸೋಲನ್ನು ಒಪ್ಕೊಳ್ತು, ಅದು ಆ ವ್ಯಕ್ತಿ ಯಾರು ಇದ್ದಾರೋ ಆ ವ್ಯಕ್ತಿಯಿಂದ ನಾವು ಇದಾದ್ವಿ. ಯಾಕೆ ಆದ್ವಿ ಅಂತೇಳಿದ್ರೆ, ನಮಗೆ ಟ್ರೈನಿಂಗ್ ಬೇಕು. ನಾವು ಯಾವುದೇ ಒಂದು ಯುದ್ಧವನ್ನು ಮಾಡಬೇಕು ಅಂತೇಳಿದ್ರೆ ಆ ಕ್ಲೈಮೇಟ್ ಕಂಡೀಷನಲ್ಲಿ, ಈಗ ನಾನು ನಿಮ್ಮನ್ನು ಸಡನ್ನಾಗಿ ನಾನು ಗ್ಲೇಸಿಯರ್ ಕರ್ಕೊಂಡು ಹೋಗ್ಬಿಟ್ರೆ ಆಗಲ್ಲ. ನಿಮ್ಮನ್ನು ಹಂತ ಹಂತ ಹಂತವಾಗಿ ಆ ಕ್ಲೈಮೇಟ್ಗೆ ನಾವು ಹೊಂದ್ಕೊಂಡು ಹೋಗಬೇಕಾಗಿರುತ್ತೆ. ತದನಂತರ ಆ ಹೋರಾಡುವಷ್ಟು ನಮ್ಮಲ್ಲಿ ವೆಪನ್ಸ್ ಇರಬೇಕು. ಆಧುನಿಕ ವೆಪನ್ಸನ್ನು ಅವರು ಹೊಂದಿದ್ರು, ನಮ್ಮಲ್ಲಿ ವೆಪನ್ಸ್ ಇಲ್ಲ. ಅದಕ್ಕೆ ಬೇಕಾದಂತಹ ಸೇನೆ ಇರಬೇಕು, ಅಂದರೆ ಜನ ಇರಬೇಕು. ಅದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿಕೊಂಡ್ರೆ ಮಾತ್ರ ನಾವು ಸೇನೆ ನಾವು ಫೈಟ್ ಮಾಡಲಿಕ್ಕೆ ಮತ್ತು ನಾವು ಗೆಲ್ಲಲಿಕ್ಕೆ ಸಾಧ್ಯವಾಗುತ್ತೆ. ನಾವು ಯಾವುದು ಮಾಡದೆ, ನೀವು ಎಲ್ಲೋ ಕೂತ್ಕೊಂಡು ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವು ಚೈನಾದ ಗಡಿ ಬಗ್ಗೆ ಮಾತಾಡಿದ್ರೆ ಅರ್ಥ ಆಗುತ್ತಾ? ಇಲ್ಲ. ಚೈನಾದ ಗಡಿಯಲ್ಲಿ ಏನೇನು ಯಾವ ರೀತಿ ಕ್ಲೈಮೇಟ್ ಇದೆ, ಯಾವ ರೀತಿಯಾದಂಥ ವಾತಾವರಣ ಇದೆ, ಯಾವ ರೀತಿಯಾದಂಥ ಪರ್ವತಗಳಿದೆ, ಅವರು ಎಷ್ಟು ಸೇನೆ ಎಲ್ಲಿಗೆ ಬಂದಿದ್ದಾರೆ, ಯಾವ ರೀತಿ ಇದೆ, ಅವರ ಸೇನೆಯ ಒಂದು ಬಲ ಏನು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅಂದಿನ ಸರ್ಕಾರ ಯಾರು, ನಮ್ಮ ಜವಾಹರಲಾಲ್ ನೆಹರೂರವರು ಇದೆಲ್ಲವನ್ನು ಪರಿಗಣಿಸದೆ ಒಂದೇ ಒಂದು ಇದರಲ್ಲಿ ವಾರ್ ಮಾಡಬೇಡಿ ಅಂತ ಹೇಳಿದ್ರೆ ಅದು ಅವರ ತಪ್ಪು, ಸೇನೆಯ ತಪ್ಪಲ್ಲ. ಸೇನೆಗೆ ಬೇಕಾಗಿರುವಂತಹ ಉಪಕರಣಗಳು, ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಅದಕ್ಕೆ ಬೇಕಾದ ಆ ಕ್ಲೈಮೇಟಿಗೆ ಬೇಕಾಗಿರುವಂತಹ ವಸ್ತ್ರೋಪಕರಣಗಳು ಮತ್ತು ಆ ಸೇನೆಗೆ ಎಷ್ಟು ಜನ ಬೇಕು, ಎಷ್ಟು ಬೆಟಾಲಿಯನ್ ಬೇಕು, ಎಷ್ಟು ನಾವು ಪೂರಕವಾಗಿ ಅದೆಲ್ಲ ಬಳಸ್ಕೊಂಡಾಗ ಮಾತ್ರ ನಾವು ಯುದ್ಧ ಗೆಲ್ಲೋಕೆ ಸಾಧ್ಯ ಆಗುತ್ತೆ. ಆವತ್ತು ಅವರು ಜವಾಹರಲಾಲ್ ನೆಹರೂರವರು ಮಾಡಿದಂತಹ ಒಂದು ಸಣ್ಣ ತಪ್ಪಿನಿಂದಾಗಿ ಆವತ್ತಾಯಿತು. ಇವತ್ತು ಸೇನೆನೂ ಭದ್ರ ಇದೆ, ಸೇನೆಯನ್ನ ಏನು ಕಂಟ್ರೋಲ್ ಮಾಡ್ತಿದೆ ರಾಜಕೀಯ ವ್ಯವಸ್ಥೆ, ಅದು ಭದ್ರವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮಲ್ಲಿ ಎಲ್ಲ ತಾವೆಲ್ಲ ನೋಡಿದ್ದೀರಾ, ಎಲ್ಲಾನು ಫ್ಲೈಟ್ಗಳು ನಾವು ರಷ್ಯಾದಿಂದ ಪರ್ಚೇಸ್ ಮಾಡಿದ್ವಿ. ಎಲ್ಲ ಕಡೆಯಿಂದನು ನಾವು ಸದೃಢವಾಗಿದ್ದೇವೆ, ನಾವು ಬಲಿಷ್ಠವಾಗಿದ್ದೇವೆ. ಬಲಿಷ್ಠವಾದಂತಹ ಸರ್ಕಾರನೂ ನಮ್ಮ ಕೈಯಲ್ಲಿದೆ. ಬಲಿಷ್ಠವಾದಂತಹ ಸರ್ಕಾರ ಇದ್ದಾಗ ತಾವೆಲ್ಲ ಇನ್ನೆಲ್ಲನೂ ಬಲಿಷ್ಠವಾಗುತ್ತೆ. ಖಂಡಿತ. ಈ ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಅಲ್ವಾ? ಅದೇ ರೀತಿ ಇದು ಕೂಡ ಒಂದು ಸೇನೆ ಮತ್ತೆ ಬಲಿಷ್ಠ ರಾಜಕೀಯ ತಂತ್ರ ಏನಿದೆ ಅದೆರಡು ಕರೆಕ್ಟ್ ಇದ್ರೆ ಮಾತ್ರ. ಖಂಡಿತ. ಸೇನಾಧಿಕಾರಿ ಮತ್ತೆ ರಾಜತಾಂತ್ರಿಕ ವ್ಯವಸ್ಥೆ, ರಾಜ್ಯ ರಾಷ್ಟ್ರವನ್ನ ಆಳುವ ಒಬ್ಬ ಪ್ರಧಾನಿ ದೃಢ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ದೃಢವಾದಂತಹ ಪ್ರಧಾನಿ ಮತ್ತೆ ಅದೇ ರೀತಿಯಾದಂತಹ ಅವರಿಗೆ ಏನು ಬೇಕು ಅನ್ನೋದನ್ನ ಅವರ ಕೈಯಲ್ಲಿ ಕೊಟ್ಟು ಆ ಆಜ್ಞೆಗಳನ್ನ ತನ್ನ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದಂತಲ್ಲ, ನೀನು ಇದು ಮಾಡು ಅಂತೇಳಿ ಅವರಿಗೆ ಗೊತ್ತು ಏನು ಮಾಡಬೇಕಂತೇಳಿ. ಅವರ ಏನು ನಾವು ಹೇಳೋದು ಮಾತ್ರ ನಮ್ಮ ಕೆಲಸ, ಮಾಡೋದು ಅವರ ಕೆಲಸ. ಅವರಿಗೆ ಏನು ಮಾಡಬೇಕು ಅವ್ರ ಕೈಗೆ ಬಿಟ್ಟರೆ ಎಲ್ಲವನ್ನು ಮಾಡ್ತಾರೆ ಅವರು. ಅದು ನಮ್ಮ ಇತಿಹಾಸನೇ ಇದೆ ಇದು. ಆ ಎರಡೂ ಒಂದು ಸದೃಢವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ರಾಜಕಾರಣಿ ಮತ್ತು ಸದೃಢವಾದಂತಹ ನಿರ್ಧಾರಗಳ ಒಂದು ಸೇನಾಧಿಕಾರಿ, ಎರಡೂ ಇರೋದ್ರಿಂದ ಇವತ್ತು ನಮ್ಮ ದೇಶ ಸದೃಢವಾಗಿದೆ.
ಬಲಿಷ್ಠವಾಗಿದೆ, ನಾವು ಯಾವುದೇ ರೀತಿಯಾದಂತಹ ದೇಶವನ್ನು ಎದುರಿಸಲಿಕ್ಕೆ ತಯಾರಿದೆ. ಖಂಡಿತ ಸರ್. ಸರ್, ತಾವು 19 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿದ್ರಿ, ತಮ್ಮ ಒಂದು ಓವರ್ಆಲ್ ಎಕ್ಸ್ಪೀರಿಯನ್ಸನ್ನು ಹೇಳೋದಿದ್ರೆ ದೇಶದ ಸೇವೆ ಮಾಡಿದ್ರ ಬಗ್ಗೆ. ನೋಡಿ, ದೇಶ ಸೇವೆ ಅನ್ನೋದು ಎಲ್ಲರಲ್ಲೂ ಇದೆ, ನಮ್ಮ ಭಾರತೀಯರಲ್ಲಿ ಅದು ಬಂದ್ಬಿಟ್ಟಿದೆ. ನಮಗೆ ಯಾರೂ ಹೇಳ್ಕೊಡ್ಬೇಕಾಗಿಲ್ಲ, ನಿನ್ನಲ್ಲಿ ದೇಶಭಕ್ತಿ ಇಲ್ಲ, ನನ್ನಲ್ಲಿ ದೇಶಭಕ್ತಿ ಇಲ್ಲ ಅಂತ ಯಾರೂ ಹೇಳ್ಕೊಡೋದು ಬೇಡ. ಅದು ನಮ್ಮ ಡಿ ಎನ್ ಎಲ್ ಇದೆ, ನಮ್ಮ ಡಿ ಎನ್ ಎಲ್ ಬಂದ್ಬಿಟ್ಟಿದೆ. ನಾವೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಂತಹ ಒಂದು ದೇಶ. ಯುವಕರು ಹೆಚ್ಚೆತ್ಕೋಬೇಕಾಗಿದೆ, ನಾವು ಎಲ್ಲೋ ಎಡವಬಾರದು. ನಾವೆಲ್ಲ ಇದೆ ನಾವು ಅಂತ ಹೇಳಿ ನಾವು ಎಲ್ಲಾದರೂ ಒಂದು ಸ್ವಲ್ಪ ಮೈ ಮರೆತರೆ ನಮ್ಮನ್ನು ಮತ್ತೆ ಆಕ್ರಮಣ ಮಾಡ್ತಾರೆ. ಈಗ ಏನು ಚೈನಾ ಇರ್ಬೋದು, ಏನು ಪಾಕಿಸ್ತಾನ ಇರ್ಬೋದು, ಇನ್ನಿತರೆ ರಾಷ್ಟ್ರಗಳು ಕುತಂತ್ರವನ್ನು ಬಳಸಿ ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಕಾಗುತ್ತೆ. ಅದರಿಂದ ನಾನು ನನ್ನ ಸೇನಾ ಅವರ ಒಂದು ಅವಧಿ ಏನಿತ್ತು, ನನಗೆ ಅವಕಾಶ ಇತ್ತು, ಆ ರೀತಿ ಎಲ್ಲರೂ ಆ ಅವಕಾಶಗಳನ್ನು ಬಳಸ್ಕೋಬೇಕು. ಆ ಅವಕಾಶಗಳನ್ನು ಬಳಸ್ಕೊಂಡು ಸೇನೆಯಲ್ಲಿ ಸೇರುವಂಥ ಪ್ರಕ್ರಿಯೆ ನಡೀಬೇಕು. ಯುವಕರು, ಮುಖ್ಯವಾಗಿ ಯುವಕರು ಮುಂದೆ ಬರಬೇಕು ಸೇನೆಯಲ್ಲಿ. ಅದಕ್ಕೆ ಬೇಕಾದಂತಹ ಒಂದು ಏನು ಸಿಸ್ಟಮ್ಯಾಟಿಕ್ ಇದೆ ಅದನ್ನು ಅರ್ತ್ಕೊಂಡು ಯಾವ ರೀತಿ ಪ್ರಕ್ರಿಯೆಗಳು ನಡೀತದೆ. ನೀವು ಸ್ಟಾರ್ಟಿಂಗಲ್ಲಿ ಕೇಳಿದ್ರಿ ಯಾವ ರೀತಿ ಹೋಗ್ತೀರಾ, ಯಾವ ರೀತಿ ಫಿಸಿಕಲ್ ಫಿಟ್ನೆಸ್ ಆಗುತ್ತೆ, ಟ್ರೈನಿಂಗ್ ಆಗುತ್ತೆ, ಅದನ್ನೆಲ್ಲ ತಿಳ್ಕೊಂಡು ಯುವಕರು ಮುಂದೆ ಬರಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಖಂಡಿತ ಸರ್. ಸರ್, ಅದೇ ರೀತಿ ತಾವು ನಿವೃತ್ತರಾದ ಮೇಲೆ ಯಾವುದಾದರೂ ಸಂಘಟನೆಯಲ್ಲಿ ಇದ್ದೀರಾ? ಈಗ ನಾನು ಹಲವಾರು ಸಂಘಟನೆಗಳಲ್ಲೇ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯಲ್ಲೂ ಇದ್ದೇನೆ, ಹಾಗೆ ನಾವು ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ ಏನು ಹುಟ್ಟಾಕಿದ್ದೀವಿ, ಅದರಲ್ಲೂ ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೆ. ಹಾಗೂ ಇನ್ನು ಇತರೆ ಸಂಘಗಳಲ್ಲಿ ಅಖಿಲ ಭಾರತೀಯ ಕರ್ನಾಟಕ ಕ್ಷತ್ರಿಯ ಮಹಾಸಭಾ ಅಂತ ಇದೆ, ಅದರಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿದ್ದೇನೆ. ಈ ರೀತಿಯಾದಂತಹ ದೇಶಕ್ಕೆ ಮತ್ತೆ ನಮ್ಮ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಏನೆಲ್ಲ ಮಾಡಬೇಕು ಅಲ್ಲೆಲ್ಲ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೋ ನಿಮ್ಮ ಸಂಘಟನೆಯ ಮೂಲಕ ಯಾವ ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ? ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ತಗೊಂಡ್ರೆ ಒಬ್ಬ ಸೈನಿಕನಾಗಿ, ಒಬ್ಬ ಸೈನಿಕನಿಗೆ ಸಿಗುವಂತಹ ಸೌಲಭ್ಯಗಳು, ಸರ್ಕಾರ ಸೌಲಭ್ಯಗಳು, ಅವನಿಗಾಗುವಂತಹ ಕಷ್ಟಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವು ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಯಾವುದೇ ಸೈನಿಕನಿಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆಯಾದಾಗ ನಾವೆಲ್ಲ ಸೈನಿಕರು ಒಟ್ಟಾಗಬೇಕು. ತಮಗೆಲ್ಲ ಗೊತ್ತಿದೆ, ಯಾರೂ ಸೈನಿಕರು ಸಂಘಟನೆಗಳು ಇದುವರೆಗೂ ಮಾಡಲಿಲ್ಲ, ಇದುವರೆಗೂ ಯಾವುದೇ ಸೈನಿಕ ಸಂಘಟನೆಗಳು ಇರಲಿಲ್ಲ. ಈ ನಾವು ಯಾಕೆ ಹುಟ್ಟಾಕಿದ್ದೀವಿ ಅಂತ ಹೇಳಿದ್ರೆ, ಈಗಿನ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವು ಸಂಘಟನೆ ಬೇಕಾಗಿದೆ. ಅದುವರೆಗೂ ನಾವು ಶೈಕ್ಷಣಿಕವಾಗಿ ಸಂಘಟಿತರಾಗಿ ನಮ್ಮ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡಲ್ವ, ನಮ್ಮ ಹಕ್ಕನ್ನು ಕೊಡಲ್ಲ ಯಾರನ್ನು. ಎದುವರೆಗೂ ಒಬ್ಬ ತಾಯಿ ಆ ಮಗು ಹಳ್ಳಿಲ್ಲ ಅಂದರೆ ಹಾಲನ್ನು ಉಣಿಸೋದಿಲ್ಲ. ಆ ಮಗು ಹತ್ತಾಗ ಮಾತ್ರ ಅದಕ್ಕೆ ಹಸಿವಾಗಿದೆ ಅಂತ ತಾಯಿ ಗೊತ್ತಾಗುತ್ತೆ. ಆ ರೀತಿಯಾಗಿ ನಮ್ಮ ರಾಜಕೀಯ ವ್ಯವಸ್ಥೆನೂ ಆಗ್ಬಿಟ್ಟಿದೆ. ಮಾಜಿ ಸೈನಿಕರು ಏನು ಕೇಳೋದಿಲ್ಲ, ಅದರಿಂದ ಅವರಿಗೆ ಏನು ಅವಶ್ಯಕತೆನೇ ಇಲ್ಲ. ಅವರಿಗೆ ಒಂದು ಪ್ರಾಬ್ಲಮ್ ಅನ್ನೋದು ಬಂದೇ ಇಲ್ಲ ಅನ್ಕೊಂಡು ಕರೆಕ್ಟ್. ಆದ್ರಿಂದ ನಮ್ಗೆ ಸುಮಾರು ಸಮಸ್ಯೆಗಳಿದೆ, ನಮ್ಮ ಮಾಜಿ ಸೈನಿಕರಲ್ಲಿ ಸುಮಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ನಾವು ಸರ್ಕಾರದ ಮುಂದೆ ತರಬೇಕು. ಆ ತರಬೇಕು ಅಂದ್ರೆ ನಾವು ಒಂಟಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಂಟಿಯಾಗಿ ಯಾರು ಪರಿಗಣಿಸೋದಿಲ್ಲ. ಅದರಿಂದ ನಾವು ಒಂದು ಸಂಘವನ್ನ ಕಟ್ಟಿದ್ದೇವೆ. ಒಂದು ಸಂಘದ ಮೂಲಕ ಸರ್ಕಾರದ ಮುಂದೆ ನಮ್ಮ ಏನು ನಾವೆಲ್ಲ ಎಷ್ಟು ಕುಟುಂಬಗಳು ಆ ವ್ಯವಸ್ಥೆಯಲ್ಲಿ ಕಷ್ಟಗಳನ್ನ ಅನುಭವಿಸ್ತಿದೆ, ಆ ಕಷ್ಟಗಳನ್ನ ಸರ್ಕಾರದ ಮುಂದೆ ಇಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀರಂತ ಹೇಳ್ಬೋದು. ಸೊ ತುಂಬಾ ನಿಮ್ಮ ಸಂಘಟನೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತಾನೆ ಹೇಳಬಹುದು. ಖಂಡಿತ. ಅದೇ ರೀತಿ ಸರ್, ತಾವೊಬ್ರು ಆರ್ಮಿಯಾಗಿ ನಾನು ಒಂದು ಕ್ವಶನ್ ಅನ್ನ ಕೇಳುವಂಥದ್ದು ಏನಂತ ಹೇಳಿದ್ರೆ, ಈಗ ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಯಾವ ರೀತಿ ಮಾಡಬಹುದು? ನೋಡಿ, ಇವತ್ತು ಇದು ಒಂದು ದೊಡ್ಡ ಪೀಡಾಗಿ ಕೂತಿದೆ. ಹೌದು, ಒಂದು ದೊಡ್ಡ, ಎಲ್ಲರೂ ಹೇಳ್ತಾರೆ ಭ್ರಷ್ಟಾಚಾರ ಆಗಬಾರದು, ದೇಶದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ. ಕರೆಕ್ಟ್, ನೀವು ಏನ್ ಹೇಳ್ತೀರಾ ಅದು ನಿಜ. ಈಗ ನಾನು ಭ್ರಷ್ಟಾಚಾರ ಆಗಬಾರದು ಅಂತ ನಾನು ಹೇಳ್ತೀನಿ. ಯಾವ ರೀತಿ ಆಗುತ್ತೆ, ನಾನು ನನ್ನಲ್ಲಿ ಪರಿವರ್ತನೆ ಆಗಲಿಲ್ಲ ಅಂದ್ರೆ ಭ್ರಷ್ಟಾಚಾರ ನಾನು ನಿಮಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ, ನಾನು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಹೇಗೆ ಸಾಧ್ಯ? ಆದ್ರಿಂದ ಭ್ರಷ್ಟಾಚಾರ ಅನ್ನೋದು ತೊಲಗಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಪರಿವರ್ತನೆ ಆಗಬೇಕು, ನಾನು ಪರಿವರ್ತನೆ ಆಗಬೇಕು. ನಾನು ಪರಿವರ್ತನೆ ಆಗುವಾಗ ಮಾತ್ರ ನಾನು ಇನ್ನೊಬ್ಬರಿಗೆ ಮಾದರಿ ಆಗ್ತೀನಿ. ನಾನು ಹೇಳಿದಾಗ
ಮತ್ತೊಬ್ಬ ಸ್ವೀಕಾರ ಮಾಡ್ತಾನೆ, ಹೌದು ಇವರು ಹೇಳೋದು ಸತ್ಯ ಇದೆ ಅಂತ ಹೇಳಿದ್ರೆ ಅವನು ಸ್ವೀಕಾರ ಮಾಡ್ತಾನೆ. ನಾನು ಮಾಡೋ ಕೆಲಸಗಳು ಭ್ರಷ್ಟಾಚಾರದಿಂದ ಕೂಡಿದ್ರೆ ಅವರು ಕೇಳೋದಿಲ್ಲ. ಅದರಿಂದ ಇವತ್ತು ದೇಶದಲ್ಲಿ ಮೋದಿಜಿಯವರ ಒಂದು ಉದ್ದೇಶ ಏನಿದೆ, ಆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಅಂತೇಳಿ. ಅವರು ಒಬ್ಬರು ಪರಿಕಲ್ಪನೆಯನ್ನ ಸಂಕಲ್ಪವನ್ನ ಮಾಡಿಕೊಂಡ್ರೆ ಸಾಲದು. ಪ್ರತಿಯೊಬ್ಬ ನಾಗರಿಕನು ಅದನ್ನ ಒಪ್ಕೊಳ್ಬೇಕಾಗಿದೆ, ಪ್ರತಿಯೊಬ್ಬ ನಾಗರಿಕನು ಅದನ್ನ ಮನಸ್ಸಿಂದ ಒಪ್ಕೊಳ್ಬೇಕಾಗಿದೆ. ಇವತ್ತು ಏನು ನಾವು ನೋಡ್ತಾ ಇದ್ದೀವಿ, ಹಲವಾರು ಮುಖವಾಡಗಳು ಬರುತ್ತೆ. ನಾನು ಪರದೆ ಮುಂದೆ ಒಂದು, ಪರದೆ ಹಿಂದೆ ಒಂದು ಅದನ್ನೇ ಹೇಳೋದು. ಪರದೆ ಹಿಂದೆ ಬಿಡಿ, ಪರದೆ ಮುಂದೆ ಬನ್ನಿ. ನೀವು ಏನಿದ್ದೀರೋ ನಿಮ್ಮ ಅದನ್ನ ಮುಖವಾಡ ಕಳಚಿಟ್ಟು ಮಾತಾಡಬೇಕಾದಂತ ಪ್ರಸಂಗ ಇದೆ. ಇವತ್ತು ನಾವು ಒಬ್ಬರಿಗೆ ಮಾದರಿ ಆಗಬೇಕು ಅಂದ್ರೆ ನಾನು ನನ್ನಲ್ಲಿ ಪರಿವರ್ತನೆಯನ್ನು ಕಾಣಬೇಕು, ಆಗ ಮಾತ್ರ ಸಾಧ್ಯ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲರನ್ನೂ ಅವರವರ ವ್ಯಕ್ತಿತ್ವವನ್ನು ಅವರು ರೂಪಿಸ್ಕೊಂಡು ನಾವು ಒಂದು ಮಾದರಿಯಾಗಬೇಕು, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಲೇಬೇಕು ಅಂತ ಸಂಕಲ್ಪ ಏನಾದರೂ ಮಾಡಿಕೊಂಡ್ರೆ ಅವರು ಪರಿವರ್ತನೆಯನ್ನು ಕಾಣಲಿಕ್ಕೆ ಅವರು ಟ್ರೈ ಮಾಡಬೇಕು. ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ನಾವು ನನ್ನ ವೈಯಕ್ತಿಕವಾಗಿ ಹೇಳೋ ವಿಷಯ ಅಂತ ಹೇಳಿದ್ರೆ, ಈಗ ನಾವು ಆರ್ಮಿ ಅವರು, ನಾವು ಹೇಳಿದ್ವಿ ಒಂದು ಪ್ರತಿಜ್ಞೆಯನ್ನು ಮಾಡಾದ್ಮೇಲೆ ನಾವು ಮತ್ತೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯೋದಿಲ್ಲ ಅಂತೇಳಿ. ಆ ರೀತಿಯಾಗಿ ರಾಜಕೀಯವಾಗಿ ನಮಗೂ ಅವಕಾಶಗಳು ಸಿಕ್ಕಲಿ, ನಮ್ಮನ್ನು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಯಾರು ಒಳ್ಳೆಯವರು ಇರ್ತಾರೋ ಅವರು ಮುಂದೆ ಬರುವಂತಹ ಒಂದು ಪ್ರಕ್ರಿಯೆ ನಡೀಬೇಕಾಗಿದೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ. ಹೆಚ್ಚಿಗೆ ನಾವು ಭ್ರಷ್ಟಾಚಾರ ಅಂತ ಕಾಣೋದು ರಾಜಕೀಯ ವ್ಯವಸ್ಥೆಯಲ್ಲಿ. ಆ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸೈನ್ಯದ ಒಂದು ಮೀಸಲಾತಿಯನ್ನು ಅವರು ಕೊಡಬೇಕು. ಸೈನ್ಯದಲ್ಲಿ ಯಾರೇ ಇರಲಿ, ಸೈನ್ಯದಲ್ಲಿ ಅಧಿಕಾರಿಗಳಿದ್ದಾರೆ, ಸೈನಿಕರಿದ್ದಾರೆ. ಯಾರಿಗೆ ಒಬ್ಬ ಸೈನ್ಯದ ಒಂದು ಅಧಿಕಾರಿಯನ್ನ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಅವರನ್ನ ಅಲುಗಡಿಸಿದಾಗ ಅವರ ದಿಟ್ಟ ನಿರ್ಧಾರಗಳು ತಗೊಂಡು ಒಬ್ಬರಿಗೆ ಮಾದರಿಯಾದಾಗ, ಇನ್ನೊಬ್ಬರಿಗೆ ಮಾದರಿಯಾದಾಗ ಮಾತ್ರ ಆ ಭ್ರಷ್ಟಾಚಾರ ಮುಕ್ತ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿದ್ರೆ ಈ ಪೀಡಿಗೆಯನ್ನ ನಾವು ಮುಂದಿನ ಪೀಳಿಗೆ ಹಂಗೆ ಅನುಭವಿಸ್ತಾ ಹೋಗ್ಬೇಕಾಗುತ್ತೆ. ಅದು ವಂಶ ಪಾರಂಪರ್ಯವಾಗಿ ಬರ್ತದೆ. ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸರ್ಕಾರದ ಗಮನಕ್ಕೂ ಸಹ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ಈ ಭ್ರಷ್ಟಮುಕ್ತ ಸರ್ಕಾರ, ಭ್ರಷ್ಟಮುಕ್ತ ಅಧಿಕಾರ ಅಂತ ಏನಾದರೂ ಹೇಳೋದಿದ್ರೆ, ನಮ್ಮ ಸೈನಿಕರಿಗೆ, ನಮ್ಮ ಮಾಜಿ ಸೈನಿಕರಿಗೆ ಅಂತಹ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ಇವರು ಬೇರೊಬ್ಬರಿಗೆ ಮಾದರಿ ಆಗ್ತಾರೆ. ಅಟ್ಲೀಸ್ಟ್ ನಾವು 100% ಮುಕ್ತ ಮಾಡಿಲ್ಲ ಅಂತ ಹೇಳಿದ್ರು, ಅದನ್ನ ತಡಿಲಿಕ್ಕೆ ಪ್ರಯತ್ನ ಆದರೂ ಮಾಡಬಹುದು. ಮುಂದೆ ಅದು ದೊಡ್ಡ ಮಟ್ಟಕ್ಕೆ ಬೆಳೆಯದೇ ಇರೋ ಹಾಗೆ ಅದನ್ನ ಒಂದು ಆದಷ್ಟು ತಡೆಯೋ ಹಾಗೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ರಿ ತಾವು ಸರ್. ಅದೇ ರೀತಿ ಸರ್, ತಮ್ಮ ಒಂದು ಈ ಸೇನೆಯ ಜರ್ನಿಯಲ್ಲಿ ಏನಾದರೂ ಮರೆಯಲಾಗದ ಘಟನೆ ಏನಾದರೂ ಇದ್ರೆ ಹೇಳ್ಕೊಳ್ಬಹುದು. ಕಾರ್ಗಿಲ್ ವಾರದ ಮುಂಚೆ ನಮ್ದು ಪೋಸ್ಟಿಂಗ್ ಆಯ್ತು ನಮ್ಮ ಬೆಟಾಲಿಯನ್ ಹೈದರಾಬಾದ್ಗೆ. ಇನ್ನೇನು ನಾವೆಲ್ಲ ಖುಷಿಯಲ್ಲಿ ಇನ್ನೇನು ಪೀಸ್ಗೆ ಹೋಗ್ತೀವಿ, ಪೀಸ್ ಅಂತ ಕರಿತೀವಿ ನಾವು 3 ವರ್ಷಗಳ ಕಾಲ ಪೀಸಲ್ಲಿ ಸಿಟಿಯಲ್ಲಿ ಇರ್ತೀವಿ ಅಂತೇಳಿ ಖುಷಿಯಿಂದ ಅದೇನು ನಾನು ಹೇಳಿದೆ ತಂಗದಾರ ಸೆಕ್ಟರ್ ಅಂತೇಳಿ ಅಲ್ಲಿಂದ ಬರ್ತಿದ್ವಿ. ನಮ್ದು QRT ಟೀಮ್ ಅಂತ ಹೇಳ್ತೀವಿ. QRT ಅಂತ ಹೇಳಿದ್ರೆ ಕ್ಯೂಕ್ ರಿಯಾಕ್ಷನ್ ಟೀಮ್ ಅಂತೇಳಿ. ನಾವು ಮುಂದೆ ಇರ್ತೀವಿ ಬಟಾಲಿಯನ್, ಮುಂದಿನ ಒಂದು ಕಂಪನಿ ಮುಂದೆ ಇರ್ತದೆ. ಆ ರೀತಿಯಾಗಿ ನಮ್ಮ ಕಂಪನಿ ಡಿ ಕಂಪನಿ ಇರುತ್ತೆ, ನಾವು ಅದರಲ್ಲಿ ಖುಷಿ ಖುಷಿಯಾಗಿ ನಾವು ಮೈ ಮರೆತು ಬರ್ತಾ ಇರ್ತೀವಿ. ಬರ್ತಾ ಇರಬೇಕಾದ್ರೆ ಸಡನ್ ಆಗಿ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿದಾಗ ನಾವೆಲ್ಲ ಛಿದ್ರ ಭದ್ರ ನಾವು ಅಂದರೆ ಆ ಮೈ ಮರೆತು ಒಂದು ಸೆಕೆಂಡ್ ಮೈ ಮರೆತ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಅದೊಂದು ನನ್ನ ಜೀವನದ ಒಂದು ದೊಡ್ಡ ಆಘಾತ. ಖುಷಿಯಲ್ಲಿದ್ವಿ, ಖುಷಿಯಲ್ಲಿದ್ದಾಗ ನಾವು ಹಿಂಗ ಗನ್ ಲ್ಯಾಂಡ್ ಆಗಿದೆ ಜೀಪ್ ಮೇಲೆ, ಜಿಪ್ಸಿ ಮೇಲೆ ನಾವೆಲ್ಲ ಕೂತು ಮಾತಾಡ್ಕೊಂಡು ಇನ್ನೇನು ಹೋಗ್ತೀವಿ ನಾವು, ಹಂಗ್ ಮಾಡ್ಬೋದು ಅಲ್ಲಿ, ಹೀಗೆ ಮಾಡ್ಬೋದು ನಾವು, ಹಾಗ್ ಮಾಡ್ಬೋದು ಅಂತೇಳಿ ಒಂದು ಚರ್ಚೆ ಗರ್ಭಿತವಾದಂತಹ ಮಾತನಾಡಿಕೊಂಡು ಬರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಫೈರ್ ಆಗುತ್ತೆ ಒಂದು ಮನೆಯಿಂದ. ಫೈರ್ ಆದಾಗ ನಾವೆಲ್ಲ ಗಡಿಬಿಡಿಯಲ್ಲಿ ಎಲ್ಲರೂ ಲ್ಯಾಂಡ್ ಆಗ್ತೀವಿ. ಲ್ಯಾಂಡ್ ಆಗಿ ನೋಡಿದ್ರೆ ಟೆರರಿಸ್ಟ್ಗಳು ಬಂದು ಆ ಮನೆಯಲ್ಲಿ ಕೂತು ನಮ್ಮ ಮೇಲೆ ಫೈರ್ ಮಾಡ್ತಿರ್ತಾರೆ. ಆಗ ಸ್ಫೋಟನ ಆಗುತ್ತೆ. ಸ್ಫೋಟನ ಆದಾಗ ನನ್ನ ಜೊತೆಯಲ್ಲಿ ಇದ್ದಂಥವರು ಆಕಸ್ಮಿಕವಾಗಿ ನಾವೆಲ್ಲ ಫೈರ್ ಮಾಡ್ತಿರ್ತೀವಿ. ಫೈರ್ ಮಾಡ್ತಿರ್ಬೇಕಾದ್ರೆ ನನ್ನದೇ ಒಬ್ಬ ಇನ್ನೇನು ಅವರು ಪೆನ್ಷನ್ ಹೋಗ್ಬೇಕಿತ್ತು. ಅವರು ನಾವು ಹೈದರಾಬಾದ್ ಹೋಗಿ ಒಂದು ತಿಂಗಳಲ್ಲಿ ಅವರು ಇನ್ನೂ ಮನೆಗೆ ಹೋಗುವಂಥವ್ರು ಇದ್ರು.
ಅವರಿಗೆ ಅಲ್ಲಿಂದ ಬಂದು ಫೈರ್ ಇಲ್ಲಿ ಫೈರ್ ಅಟ್ಯಾಕ್ ಆಗುತ್ತೆ, ಫೈರ್ ಆಗುತ್ತೆ. ಆ ಒಂದು ಸನ್ನಿವೇಶ ಇದುವರೆಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೊಂದು ತಿಂಗಳಲ್ಲಿ ಅವರು ಇನ್ನೇನು ಮನೆಗೆ ಹೋಗ್ತಾರೆ, ಇನ್ನೊಂದೇ ತಿಂಗಳು ಅವರಿಗೆ ಸರ್ವಿಸ್ ಇರೋದು. ಅದಾದ ನಂತರ ಅವರು ಹೈದರಾಬಾದ್ಗೆ ಹೋಗ್ತಾರೆ, ಅವರು ಇನ್ನೇನು ಮನೆಗೆ ಹೋಗ್ತಾರೆ ಪೆನ್ಷನ್ ತಗೊಂಡು ಆರಾಮಾಗಿ. ಅಂತ ಸನ್ನಿವೇಶದಲ್ಲಿ ಅವರು ನನಗೆ ಹೇಳ್ಕೊಡ್ತಿದ್ರು, ನೋಡಿ ಅಲ್ಲಿದ್ದಾನೆ ಅಲ್ಲಿದ್ದಾನೆ ಅಂತೇಳಿ. ಆಯ್ತು ನೀವು ನೀವು ಕೂರಿ ನಾನು ಇದು ಫೈರ್ ಮಾಡ್ತೀನಿ ಅಂದಾಗ ಸಡನ್ ಆಗಿ ಅವ್ರಿಗೆ ಫೈರ್ ಆಗುತ್ತೆ. ಅದೊಂದು ನನಗೆ ಒಂದು ತುಂಬ ಆಘಾತವಾದಂತಹ ಒಂದು ನೋವು. ಯಾಕಂದರೆ ಒಂದು ತಿಂಗಳಲ್ಲಿ ಹೋಗೋ ಮನುಷ್ಯ ನಾವು ಆ ಗುಂಡು ನಮಗೆ ಬಿದ್ದಿದ್ರು ಓಕೆ, ನಾವು ಇನ್ನೂ ನಾವು ಮದುವೆ ಆಗಿರಲಿಲ್ಲ, ಏನು ಇಲ್ಲ, ಅವರು ಮದುವೆ ಆಗಿದೆ, ಮಕ್ಕಳಿದೆ, ಇನ್ನು ಒಂದು ತಿಂಗಳಲ್ಲಿ ಮನೆ ಸೇರಂಥವ್ರಿಗೆ ಈಗ ಆಯ್ತಲ್ಲಪ್ಪ ಅಂತ ಒಂದು ನೋವು. ಅದು ಈಗಲೂ ಮರೆಯಲಿಕ್ಕಾಗಲ್ಲ. ಅಂದರೆ ಈಗ ಈಗ ಸೇನೆಗೆ ಸೇರಿದ ಮೇಲೆ ಅಂಥ ಒಂದು ಸೆಂಟಿಮೆಂಟಲ್ಗೆ ಅಥವಾ ಇದಕ್ಕೆಲ್ಲ ಅವಕಾಶವೇ ಇರುವುದಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಮನುಷ್ಯರಂತ ಹೇಳಿದ ಮೇಲೆ ಫೀಲಿಂಗ್ಸ್ಗಳು ಇರ್ತದೆ, ನೋವುಗಳಿರ್ತದೆ, ಬರ್ತದೆ ಅಲ್ವಾ? ಖಂಡಿತ ಸರ್. ಅದೇ ರೀತಿ ಈಗ ಮರೆಯಲಾಗದ ಘಟನೆಗಳನ್ನು ಹೇಳ್ಕೊಂಡ್ರಿ. ಈಗ ಅದೊಂದೇ ಅಂತಲ್ಲ, ತುಂಬ ಘಟನೆಗಳು ಮರೀಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು. ಯಾಕಂದರೆ ಸೇನೆಯಲ್ಲಿ ನೀವು ಕಲಿಯುವಂಥ ಪಾಠಗಳು ಅಥವಾ ಅಲ್ಲಿ ಕಲಿಯುವಂಥ ಅಂಶಗಳು ಜೀವನದ ಉದ್ದಕ್ಕೂ ಅದೊಂಥರ ಒಂದು ಶಾಲೆಯಲ್ಲಿ ಕಲಿಯುವ ಪಾಠಗಳಿಗಿಂತ ಜಾಸ್ತಿ ಒಂದು ಮೌಲ್ಯಯುತವಾಗಿರ್ತದೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಹಳಷ್ಟು ಮೆಡಲ್ಸ್ಗಳನ್ನು ಹಾಕ್ಕೊಂಡಿದ್ರಿ, ಅದ್ರ ಬಗ್ಗೆ ಹೇಳೋದಾದರೆ. ಇದು ನೀವು ನೋಡೋದಾದರೆ ಮೆಡಲ್ಸ್ಗಳು ಯಾವ ರೀತಿ ಸಿಗುತ್ತೆ ಅಂತ ಹೇಳಿದ್ರೆ, ಒಂದು ಜೆ ಎನ್ ಕೆ ಸರ್ವಿಸಲ್ಲಿ ಮಾಡಿದ್ರೆ ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಮೆಡಲನ್ನು ಕೊಡ್ತಾರೆ. ತದನಂತರ ಒಂದು ಹೈ ಆಲ್ಟಿಟ್ಯೂಡ್ ಅಂತ ಇರುತ್ತೆ, ಹೈ ಆಲ್ಟಿಟ್ಯೂಡ್ ಅಂತ ಏನು ಹೇಳ್ತೀವಿ, ಹೈ ಆಲ್ಟಿಟ್ಯೂಡ್ ಅಂತ ಮೆಡಲ್ಸ್ ಕೊಡ್ತಾರೆ. ಆಮೇಲೆ ಆಪರೇಷನ್, ನಾವೇನು ಕಾರ್ಗಿಲಲ್ಲಿ ಭಾಗಿಯಾಗಿರ್ತೀವಿ, ಓ ಪಿ ವಿಜಯ್ ಅಂತ ಹೇಳ್ತಾರೆ, ಅದರಲ್ಲಿ ಭಾಗವಹಿಸಿದಂಥವರಿಗೆ ಆ ಮೆಡಲ್ ಸಿಗುತ್ತೆ. ಮತ್ತು 9 ವರ್ಷಗಳ ಸತತವಾಗಿ ಸೇವೆ ಮಾಡಿದರೆ ಅದೊಂದು ಮೆಡಲನ್ನು ಕೊಡ್ತಾರೆ. ಮತ್ತು ಆಪರೇಷನ್ ವಿಜಯ್ ಮತ್ತು ಓ ಪಿ ಪರಾಕ್ರಮ್ ಅಂತೇಳಿ ಒಂದು ಆಪರೇಷನ್ ನಡೀತು ನಮ್ಮದು, ಅದರಲ್ಲಿ ಆ ಸಮಯದಲ್ಲಿ ಯಾರೆಲ್ಲ ಆ ಭಾಗದಲ್ಲಿ ಸರ್ವಿಸ್ ಮಾಡಿರ್ತಾರೆ ಆ ಒಂದು ಮೆಡಲನ್ನು ಅವ್ರಿಗೆ ಕೊಡ್ತಾರೆ. ಇನ್ನೊಂದು 50th ಇಂಡಿಪೆಂಡೆನ್ಸ್ ಡೇ ಮೆಡಲ್ ಅಂತ ಕೊಡ್ತಾರೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಯಾರು ಆ 50th ಇಂಡಿಪೆಂಡೆನ್ಸ್ ನಮ್ಮದು ನಡೀತು ಅದರ ನಂತರ ಯಾರ್ಯಾರೆಲ್ಲ ಭರ್ತಿ ಆಗಿದಾರೋ ಅವ್ರಿಗೆ ಸಿಗುವಂತ ಮೆಡಲ್. ಈಗ ಮೆಡಲ್ಸ್ಗಳನ್ನು ಕೊಡುವಾಗ ಸಮಾರಂಭಗಳನ್ನು ಮಾಡಿಯೇ ಮೆಡಲ್ಸ್ ಕೊಡ್ತಾರಾ ಅಥವಾ ಹೇಗೆ? ಆ ರೀತಿ ಇಲ್ಲ, ಅದು ನೀವು ಹೇಳ್ತಿರೋದು ಗ್ಯಾಲೆಂಟ್ರಿ ಅವಾರ್ಡ್ಸ್. ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂದ್ರೆ ಶೌರ್ಯ ಚಕ್ರ, ಸೇನಾ ಮೆಡಲ್, ಪರಮವೀರ ಚಕ್ರ, ಕೀರ್ತಿ ಚಕ್ರ ಅಂತ ಕೇಳಿದಿರ. ಅದು ಪ್ರೆಸಿಡೆಂಟ್ ಕೊಡುವಂತ ಮೆಡಲ್ಗಳು. ಅದನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಅದು ಪ್ರೆಸಿಡೆಂಟ್ ಮಾಡುವಂತದ್ದು ಜನವರಿ 26 ಕೊಡುವಂತ ಮೆಡಲ್ಸ್ ಅವು. ಈಗ ತಮ್ಗೆ ಸಿಕ್ಕಿರುವಂತ ಮೆಡಲ್ಸ್ ಇವೆಲ್ಲನು, ಅದೇ ನಾನು ಹೇಳದ್ನಲ್ಲ, ಓ ಪಿ ಪರಾಕ್ರಮ ಆಗಿರ್ಬೋದು, ಓ ಪಿ ವಿಜಯ್ ಆಗಿರ್ಬೋದು, ಹೈ ಆಲ್ಟಿಟ್ಯೂಡ್ ಆಗಿರ್ಬೋದು, ಅದನ್ನ ಅಲ್ಲಿ ಮಾಡದಂತ ಅವ್ರಿಗೆ ಸಿಗುವಂತ ಮೆಡಲ್. ನೀವು ನೋಡಿರ್ತೀರ ಯಾರು ಯಾರ್ಯಾರು ಇದರಲ್ಲಿ ನಾವು ನೋಡ್ಬಿಡ್ಬೋದು, ಯಾರು ಇವರು, ಇವ್ರ ಎಷ್ಟು ಸರ್ವಿಸ್ ಇದೆ, ಇವ್ರು ಎಲ್ಲೆಲ್ಲ ಸರ್ವಿಸ್ ಮಾಡಿದ್ದಾರೆ ಅನ್ನೋದಕ್ಕೆ ನೀವು ಕೇಳೋ ಅವಶ್ಯಕತೆನೆ ಇಲ್ಲ. ಇದನ್ನ ನೋಡಿದ್ರೆ ನಾವೇ ಅನಲೈಸ್ ಮಾಡ್ಕೊಬಿಡ್ಬೋದು. ಕೆಲವರು ಕಡಿಮೆ ಇಟ್ಟಿರ್ತಾರೆ, ಕೆಲವರು ಜಾಸ್ತಿ ಇಟ್ಟಿರ್ತಾರೆ, ಕೆಲವರು ಇನ್ನೂ ನನಗಿನ್ನ ಜಾಸ್ತಿ ಇಟ್ಟಿರ್ತಾರೆ, ಕೆಲವರು ಇಲ್ಲೆಲ್ಲಾನು ಇಟ್ಟಿರ್ತಾರೆ. ಅವೆಲ್ಲ ಒಂದು ಅಲ್ಲಿ ಸೇವೆ ಮಾಡದಂತವ್ರಿಗೆ ಸಿಗುವಂತ ಮೆಡಲ್ಸ್. ಸರ್, ಈಗ ನಾನು ಯುವ ಜನತೆಯ ಪರವಾಗಿ ನಿಮ್ಗೊಂದು ಪ್ರಶ್ನೆಯನ್ನ ಕೇಳುವಂಥದ್ದು ಏನಂತ ಹೇಳಿದ್ರೆ, ಭಾರತೀಯ ಸೇನೆಗೆ ಯಾಕೆ ಹೋಗ್ಬೇಕು ಅಂತ? ಇದು ಒಂದು ಒಳ್ಳೆಯ ಕ್ವೆಶನ್. ನಾವು ಯಾಕೆ ಹುಟ್ಟಬೇಕು ಅನ್ನೋ ಒಂದು ಪ್ರಶ್ನೆ ಇದು. ನೋಡಿ, ನಾವು ಭಾರತ ದೇಶದಲ್ಲಿ ನಾವು ಹುಟ್ತೀವಂತ ಯಾರಿಗೂ ಗೊತ್ತಿರೋದಿಲ್ಲ, ಹುಟ್ತೀವಿ ಈ ಮಣ್ಣಲ್ಲಿ ಹುಟ್ತೀವಿ. ಯಾಕೆ ಹೋಗಬೇಕು ಅಂತ ನೀವು ಕೇಳಿದ್ರಿ. ನಾನು ಈ ಭಾರತ ದೇಶದಲ್ಲಿ ಹುಟ್ಟಿದ ನಂತರ ಯಾವಾಗಲೂ ನಾವು ಸಾಯ್ತೀವಿ, ಇದಂತೂ ಖಚಿತ. ಹುಟ್ಟು ನಮಗೆ ಗೊತ್ತಿಲ್ಲದೆ ಬರುತ್ತೆ, ಸಾವು ನಮ್ಗೆ ಗೊತ್ತಿಲ್ಲದೇನೆ ಬರುತ್ತೆ. ಇವೆರಡರ ಮಧ್ಯೆ ನಾವು ಏನಾದರೂ ಸಾಧಿಸಿ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಭಾರತ ಸೇನೆಗೆ ಸೇರಬೇಕು. ಈಗ ಆಗಿನ ಕಾಲದಲ್ಲಿ ರಾಜರು, ನಾವು ರಾಜವಂಶಸ್ಥರು, ನಾವು ಯುದ್ಧಗಳನ್ನು ಮಾಡದಂಥವ್ರು ಅಂತ ಎಷ್ಟು ಗರ್ವದಿಂದ ಹೇಳ್ತೀವಿ. ಈಗ ನಾವು ಅದನ್ನೇ ತಾನೇ ನಾವು ಸೇನೆ ಮಾಡ್ತಿರೋದು. ಆ ಗರ್ವವನ್ನು ಪಡೀಲಿಕ್ಕೆ, ಆ ಗರ್ವವನ್ನು ನಾವು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಅಂತ ಹೇಳಿದ್ರೆ ನಾವು ಭಾರತೀಯ ಸೇನೆಗೆ ಸೇರ. ಯಾಕೆ ನಾನು ಈ ತರ ಕೇಳಿದೆ ಅಂತ ಹೇಳಿದ್ರೆ ಸರ್, ಈಗಿನ ಹೆಚ್ಚಿನ ಯುವ ಜನತೆಯಲ್ಲಿ ನಾನೊಬ್ಬ ಒಳ್ಳೆ ಇಂಜಿನಿಯರ್ ಆಗ್ಬೇಕು, ನಾನೊಬ್ಬ ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ, ಇಂಥ ನಾನು ಭಾರತೀಯ ಸೇನೆಗೆ ಸೇರ್ಬೇಕು ಅನ್ನೋ ಒಂದು ಆಕಾಂಕ್ಷೆ ಇದ್ದವರು
ಕಡಿಮೆ ಜನ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಪ್ರಶ್ನೆಯನ್ನ ಕೇಳಿದೆ. ಖಂಡಿತ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಬಯಸ್ತೇನೆ, ಎಂಜಿನಿಯರ್ ನೀವು ಆಗ್ಬೋದು. ನಾನು ಬಂದು ನನ್ನ ಸಾಮರ್ಥ್ಯವಿದ್ರೆ ನಿಮ್ ನಾನು ಎಂಜಿನಿಯರ್ ಆಗೋದಕ್ಕೆ ಸಾಧ್ಯ. ನೀವೊಬ್ಬ ಭಾರತೀಯ ಯೋಧನಾಗಲಿಕ್ಕೆ ಸಾಧ್ಯನಾ? ಇಲ್ಲ. ಅದು ಅದು ಮುಖ್ಯವಾಗಿರೋದು. ನಾವು ಎಲ್ಲರೂ ಯೋಧರಾಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ನಮ್ಮ ಪ್ರಯತ್ನ ಅದರ ಒಂದು ಭಾಗವಾಗಿರಬೇಕು. ಇವತ್ತು ಯಾರು ಯೋಧ ಯಾರು ಸೈನ್ಯಕ್ಕೆ ಸೇರಲಿಲ್ಲ ಅಂತ ಹೇಳಿದ್ರೆ ನೀವು ದೊಡ್ಡ ವಿಜ್ಞಾನಿಗಳಾಗಿ ದೊಡ್ಡ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಏನ್ ಮಾಡ್ತೀವಿ, ಅಟ್ಯಾಕ್ ಮಾಡ್ತಾರೆ. ಇವತ್ತು ತಾಲಿಬಾನ್ ಏನಾಯ್ತು, ಅಟ್ಯಾಕ್ ಮಾಡ್ತಿದ್ದಾರೆ ಅಫ್ಘಾನಿಸ್ತಾನ್ ಅನ್ನ. ಅಲ್ಲಿ ಒಬ್ಬ ಪ್ರಧಾನಿ ತನ್ನ ದೇಶವನ್ನೇ ಬಿಟ್ಟು ಓಡೋದ? ಅವನು ಎಷ್ಟು ದೊಡ್ಡ ವ್ಯಕ್ತಿ ಅಲ್ವಾ, ದೇಶಕ್ಕೆ ಪ್ರಧಾನಮಂತ್ರಿ ಅಲ್ವಾ, ಯಾಕೆ ಓಡಿ ಹೋದ? ಏಕೆ ಓಡಿ ಹೋದ ಅಂತ ಹೇಳಿದ್ರೆ ಅವನ ತನ್ನ ಸೈನ್ಯವನ್ನ ಬಲಪಡಿಸ್ಲಿಲ್ಲ, ಅದಕ್ಕೋಸ್ಕರ ಓಡೋದ. ತಮ್ಮ ಸೈನ್ಯವನ್ನ ಬಲಪಡಿಸ್ಲಿಕ್ಕೆ ನಾವೆಲ್ಲ ಮುಂದೆ ಆಗ್ಬೇಕು. ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತೇಳಿ ಮಾಡೋರು ಯಾರು? ಅದಕ್ಕೋಸ್ಕರ ಎಲ್ಲ ರೀತಿಯಾದಂತಹ ಯುವಕರು ಅವರು ಪ್ರಯತ್ನವನ್ನ ಮಾಡಬೇಕು. ಅಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಇನ್ನೊಂದು ಭಾಗದಲ್ಲಿ ಅವರು ದೇಶಕ್ಕೋಸ್ಕರ ಸೇವೆಯನ್ನ ಸಲ್ಲಿಸ್ಬೋದು. ನಾನು ಅದನ್ನೇ ನಿಮ್ಗೆ ಮೊದಲೇ ಹೇಳಿದೆ, ನಾನು ಒಬ್ಬ ಸೈನಿಕ ನಾನು ದೇಶ ಪ್ರೇಮ ಅಂತ ಹೇಳಿ ಏನೂ ಇಲ್ಲ. ದೇಶ ಪ್ರೇಮ ಅನ್ನೋದು ಎಲ್ಲರಲ್ಲೂ ಇದೆ. ಅವರಿಗೆ ಅವಕಾಶ ಸಿಗಲಿಲ್ಲ, ನನಗೆ ಅವಕಾಶ ಸಿಕ್ಕಿದೆ. ಆದರೆ ಎಲ್ಲರೂ ಆ ಪ್ರಯತ್ನವನ್ನು ಮಾಡಬೇಕು. ಖಂಡಿತ ಸರ್. ಸರ್, ಅದೇ ರೀತಿ ಕೊನೆಯದಾಗಿ ತಾವೊಬ್ಬರು ಸೈನಿಕರಾಗಿ ಸಮಾಜಕ್ಕೆ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮಿಂದ ಏನಾದರೂ ಒಂದು ಸಂದೇಶವನ್ನು ಕೊಡೋದಿದ್ರೆ. ನಾನು ಈ ಬಸವ ಟಿ ವಿ ಮೂಲಕ ಎಲ್ಲ ನನ್ನ ಯುವ ಮಿತ್ರರಿಗೆ ಹಾಗೂ ನನ್ನ ದೇಶ ಪ್ರೀತಿಸುವಂಥ ಎಲ್ಲ ಯುವಕರಿಗೆ ನಾನು ಇಲ್ಲಿ ಹೇಳಲಿಕ್ಕೆ ಬಯಸೋದು ಏನಂತೇಳಿದ್ರೆ, ದೇಶ ಪ್ರೇಮ ಅನ್ನೋದು ಮುಖವಾಡ ಇರಬಾರ್ದು. ದೇಶ ಪ್ರೇಮ ನಿಜವಾದ ದೇಶ ಪ್ರೇಮವಾಗಿರಬೇಕು. ನಿಜವಾದ ದೇಶ ಪ್ರೇಮವನ್ನು ಇಟ್ಕೊಂಡು ನಮ್ಮ ದೇಶ ಇವತ್ತು ವಿಶ್ವಗುರು ಆಗಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲಾದಂತಹ ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಏನು 135 ಕೋಟಿ ಜನ ಇದ್ದಾರೆ, ಎಲ್ಲರೂ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಮುಖವಾಡವನ್ನು ಕಳಚಿ ನಮ್ಮ ನಿಜವಾದ ದೇಶ ಪ್ರೇಮವನ್ನು ಇಟ್ಕೊಂಡು ಮಾಡಿದಾಗ ಮಾತ್ರ ನಾವು ವಿಶ್ವಗುರು ಆಗಲಿಕ್ಕೆ ಸಾಧ್ಯ, ಇಲ್ಲವಂದರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರಲ್ಲೂ ನಾನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಸರ್, ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಟ್ರಿ. ಹಾಗೆ ತಮ್ಮ ಜೀವನದ ಮುಂದಿನ ಗುರಿ ಏನು? ಸಮಾಜ ಪರಿವರ್ತನೆ. ಸಮಾಜ ಪರಿವರ್ತನೆ ನೀವು ಹೇಳಿದ್ರೆ ಭ್ರಷ್ಟಾಚಾರ ಮುಕ್ತ ಸರ್ಕಾರಗಳು ಬರಬೇಕು, ಭ್ರಷ್ಟಾಚಾರ ಮುಕ್ತ ಅಧಿಕಾರಿಗಳು ಬರಬೇಕು. ಅದನ್ನ ನಾವು ನಮ್ಮಂಥವ್ರ ದಿನನಿತ್ಯ ನಾವು ಯಾರಿಗಾದರೂ ಒಬ್ಬರಿಗೆ ಹೇಳ್ತಾ ಬಂದಾಗ ಆ ಕೆಲಸಗಳಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಇದನ್ನು ನಿರ್ಮೂಲನೆ ಮಾಡಲಿಕ್ಕಾಗುತ್ತೆ. ಇಲ್ಲಾಂದರೆ ಇದನ್ನು ನಾವು ಈ ಪಿಡುಗನ್ನು ದೂರ ಮಾಡಲಿಕ್ಕಾಗಲ್ಲ. ಅದರಿಂದ ಸಮಾಜ ಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ನಾನು ಪಣ ತೊಟ್ಟಿದ್ದೀನಿ. ಮಾಡುವಂತಹ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ ಅಂಥೇಳಿ ನನಗೆ ಭರವಸೆ ಇದೆ, ನಂಬಿಕೆ ಇದೆ. ನಂಬಿಕೆ ನನ್ನ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗುತ್ತಂತೇಳಿ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ನಿಮ್ಮ ಏನು ಒಂದು ನಂಬಿಕೆ ಇದೆ ಅದೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ನಾವು ಕೂಡ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತೇವೆ ಸರ್. ಹಾಗೆ ಕೊನೆಯದಾಗಿ ಯಾರಿಗಾದರೂ ಧನ್ಯವಾದವನ್ನು ಹೇಳೋದಿದ್ರೆ ತಿಳಿಸ್ಬೋದು. ನಾನು ಈ ಮಾಧ್ಯಮದ ಮೂಲಕ ನಾನು ನನ್ನನ್ನು ಬೆಳೆಸಿದಂಥ ನನ್ನ ತಂದೆ ತಾಯಿ, ನನ್ನ ಹೊರ ಹುಟ್ಟಿದವರು ಹಾಗೂ ನನ್ನ ಊರಿನ ಜನ, ಏನು ಚೆಮ್ಮೆನಹಳ್ಳಿ ಗ್ರಾಮದಲ್ಲಿ ನಾನು ಒಂದು ಕುಗ್ರಾಮದಲ್ಲಿ ಹುಟ್ಟಿದ್ದೆ, ಆ ಕುಗ್ರಾಮದ ಜನ ನನ್ನ ಇವತ್ತು ಇಲ್ಲಿಗಂಟ ನನ್ನ ಇನ್ಸ್ಪೈರ್ ಮಾಡಿ ಕಳಿಸ್ಕೊಟ್ಟಿದ್ದಾರಂದರೆ ಇದಕ್ಕೆ ಪ್ರತಿಯೊಬ್ಬರ ಒಂದು ಇದಿದೆ, ಒಂದು ಶ್ರಮ ಇದೆ. ಅದೇ ರೀತಿಯಾದಂತಹ ಒಂದು ನನ್ನ ಪ್ರಾಥಮಿಕ ಗುರುಗಳು ಅವ್ರಿಗೂ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಯಾಕಂದರೆ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಅವರು ಸಹ ಶ್ರಮ ವಹಿಸಿದ್ದಾರೆ. ಹಾಗೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾನು ಚಿರಋಣಿಯಾಗಿರ್ತೇನೆ. ಈ ಒಂದು ಮಟ್ಟಕ್ಕೆ ನಾನು ಬೆಳಿಬೇಕು, ಈ ಒಂದು ನನ್ನ ಥಾಟ್ಸ್ ಇರಬೇಕು ಅಂತೇಳಿದ್ರೆ ಅವರ ಪರಿಶ್ರಮ ತುಂಬ ಇದೆ. ದೇಶ ಪ್ರೇಮವನ್ನು ಬಿತ್ತದಂಥವರು ಅವರು, ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಆ ಸಂಘಕ್ಕೆ, ಇಲ್ಲಿ ವ್ಯಕ್ತಿ ಅಲ್ಲ ವ್ಯಕ್ತಿ ನಗಣ್ಯ, ಆ ಸೃಷ್ಟಿಸಿದಂತಹ ಅದರಲ್ಲಿ ಕೆಲಸ ಮಾಡುವಂತಹ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.
ಖಂಡಿತ ಸರ್, ನಿಮ್ಮ ಮೂಲಕ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇವೆ. ಅದೇ ರೀತಿ ನಮ್ಮ ವಾಹಿನಿಯ ಮೂಲಕ ಕೂಡ ನಿಮ್ಗೆ ಯಾರೆಲ್ಲ ಸಹಕರಿಸಿದ್ದಾರೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀವಿ. ಅದೇ ರೀತಿ ಸರ್, ತಾವು ಬಸವ ಟಿವಿಗೆ ಬಂದು ಇಷ್ಟೊತ್ತು ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಜೊತೆ ಕಳೆದ್ರಿ, ತಮ್ಮ ಜೀವನದ ಸಾಧನೆಯ ಬಗ್ಗೆ ಹೇಳಿದ್ರಿ, ಭಾರತೀಯ ಸೇನೆಯ ಬಗ್ಗೆ ಹೇಳಿದ್ರಿ, ದೇಶದ ಬಗ್ಗೆ ಹೇಳಿದ್ರಿ. ಸೊ ವೀಕ್ಷಕರ ಪರವಾಗಿ, ವಾಹಿನಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ತಮಗೂ ಸಹ ಈ ಏನು ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಬಸವ ಟಿವಿಗೆ, ಯಾಕಂದರೆ ಇವತ್ತಿನ ದಿವಸ ಮೀಡಿಯಾ ಏನು ಹೇಳುತ್ತೋ, ಮಾಧ್ಯಮಗಳು ಏನು ಹೇಳುತ್ತೋ ಅದನ್ನು ಫಾಲೋವರ್ಸ್ ಜಾಸ್ತಿ ಇರ್ತಾರೆ, ಫಾಲೋ ಮಾಡೋವಂಥವ್ರು ಇರ್ತಾರೆ. ತಮ್ಮ ಮೂಲಕ, ತಮ್ಮ ಮಾಧ್ಯಮ ಮೂಲಕ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಏನು ಇವತ್ತು ನಾನು ನೋಡಿದ ಹಾಗೆ ಸುಮಾರು 7 ವರ್ಷಗಳಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಯಾರು ಈ ರೀತಿಯಾದಂತಹ ಸೈನ್ಯವನ್ನು ಗುರುತಿಸಿ ಸೈನಿಕರ ಒಂದು ನೋವು ನಲಿವು ಹಂಚಬೇಕು, ಜನರಿಗೆ ತಿಳಿಸ್ಬೇಕು, ಆ ಒಂದು ಪ್ರಕ್ರಿಯೆಯಲ್ಲಿ ಒಂದು ಕಾರ್ಯವನ್ನು ಈ ಬಸವ ಟಿವಿ ಮಾಡ್ತಾ ಇದೆ. ಇದು ಇನ್ನು ಮುಂದೆ ಒಳ್ಳೊಳ್ಳೆ ಸೈನಿಕರು ಇದ್ದಾರೆ, ಅವ್ರನ್ನೆಲ್ಲ ಕರೆಸಿ ಒಂದು ದೇಶಕ್ಕೆ ಮಾದರಿಯಾಗುವಂತಹ ಒಂದು ಮಾಧ್ಯಮ ಇನ್ನೂ ಬೆಳೀಲಿ. ಆ ಮಾಧ್ಯಮ ಯಥೇಚ್ಛವಾಗಿ ಏನು ನಾವು ನಿರೀಕ್ಷೆ ಇಟ್ಟಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಒಂದು ಪ್ರಸಾರ ಸೈನಿಕರಿಗೋಸ್ಕರ ಮಾಡಲಿ ಅಂತೇಳಿ ತಮ್ಮೆಲ್ಲರಿಗೂ, ನನ್ನನ್ನು ಇಲ್ಲಿ ಕೂಡಿಸಿದಂಥ ಎಲ್ಲ ತಮ್ಮ ಆಡಳಿತ ವರ್ಗದವರಿಗೂ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಸರ್, ನಿಮ್ಮ ಸಮಾಜಮುಖಿ ಕಾರ್ಯಕ್ರಮಗಳು ಇನ್ನಷ್ಟು ನಡೀಲಿ, ಸರ್ಕಾರದಿಂದ ನಿಮಗೆ ಇನ್ನಷ್ಟು ಒಂದು ಮಾನ್ಯತೆ ಸಿಗಲಿ ಅಂತ ಕೂಡ ನಾವು ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ದೇವರು ನಿಮಗೆ ಇನ್ನಷ್ಟು ದೀರ್ಘ ಆಯಸ್ಸು, ಇನ್ನಷ್ಟು ಸಾಧಿಸುವ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಇಷ್ಟೊತ್ತು ನಮ್ಮ ಜೊತೆ ಕೂತು ಮಾತಾಡಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕಳೆದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀರ ಯೋಧರಾದ ವೇಣು ಇವರ ಜೀವನದ ಸಾಧನೆಯ ಬಗ್ಗೆ, ಇವರ ಸಾಧನೆ ಇವರ ಪ್ರಶಸ್ತಿಗಳು ನಮಗೆ ಸ್ಫೂರ್ತಿಯಾಗಲಿ, ಎಲ್ಲ ಗುರು ಹಿರಿಯರ ಆಶೀರ್ವಾದ ನಮ್ಮ ವೀರ ಯೋಧರ ಮೇಲಿರಲಿ ಎಂದು ಹೇಳ್ತಾ ಇವತ್ತಿನ ಈ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆದರೆ ನೀವು ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.